ಸಿಎಲ್ಪಿ ನಾಯಕರು ಸಿಎಂ ಅಂದಿದ್ದೇಕೆ ಸಿದ್ದು ಶಿಷ್ಯ ಸುಧಾಕರ್ ಮಾತು ಡಿಕೆ ಬಣವನ್ನ ಬೆಚ್ಚಿ ಬೀಳಿಸುತ್ತಿದೆಯೇ ಕಮಲದೊಳಗಿನ ಸಿದ್ದು ಸೇನೆ ನೀಡುತ್ತಿರೋ ಸುಳಿವು ಏನು ಇದೊಂದು ಹೇಳಿಕೆ ನಿಜಕ್ಕೂ ಕಾಂಗ್ರೆಸ್ ಪಕ್ಷವನ್ನ ಶೇಕ್ ಮಾಡುತ್ತಿದೆ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಬಣವನ್ನ ಬೆಚ್ಚಿ ಬೀಳಿಸುತ್ತದೆ ಮುಖ್ಯವಾಗಿ ಬೆಳಗಾವಿಯ ಸಾಹುಕಾರರ ಭಯವನ್ನ ಮತ್ತೆ ಡಿಕೆ ಗೆ ನೆನಪಿಸುತ್ತಿದೆ ಕಾಂಗ್ರೆಸ್ ಪಕ್ಷದ ಸಿಎಲ್ಪಿ ನಾಯಕರು ಸಿಎಂ ಆಗ್ತಾರೆ ಅಂತ ಬಿಜೆಪಿ ಸರ್ಕಾರದ ಬಿಎಸ್ವೈ ಸಂಪುಟದ ಮಂತ್ರಿ ಹೇಳಿದ್ದೇಕೆ ಸುಧಾಕರ್ ಅನ್ನು ಸಿದ್ದು ಶಿಷ್ಯನ ಮಾತು ರಾಜಣ್ಣ ನೀಡಿದ ಮುನ್ಸೂಚನೆ ಡಿಕೆ ಬಣಕ್ಕೆ ಎಚ್ಚರಿಕೆಯ ಘಂಟೆಗೆ ಕಮಲದೊಳಗಿನ ಸಿದ್ದು ಸೇನೆ ನೀಡುತ್ತಿರುವ ಸುಳಿವು ಎಂಥದ್ದು ಅಂತೀರಾ ಅದುವೇ ರಣರೋಚಕ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ಡಿಕೆ ಬ್ರದರ್ಸ್ ಕಾರ್ ಮೇಲಿನ ಸಿದ್ದು ಫೋಟೋ ತೆಗೆಸಿದ್ದೇಕೆ ನಿಜಕ್ಕೂ ಇದೊಂದು ನಡೆ ಡಿಕೆ ಶಿವಕುಮಾರ್ ಅದೆಷ್ಟು ಸಣ್ಣವರು ಅನ್ನೋ ಅನುಮಾನ ಮೂಡಿಸುತ್ತದೆ ತಮ್ಮ ಪ್ರಚಾರದ ಕಾರ್ ಮೇಲಿದ್ದ ಸಿದ್ದರಾಮಯ್ಯ ಅವರ ಫೋಟೋವನ್ನ ಡಿಕೆ ಬ್ರದರ್ಸ್ ತೆಗೆಸಿದ್ದಾರೆ ಡಿಕೆ ಸಾಬ್ ನಿಜಕ್ಕೂ ನೀವು ಕಾರ್ ಮೇಲಿರೋ ಸಿದ್ದು ಫೋಟೋವನ್ನ ತೆಗೆಸೋದಲ್ಲ ನಿಜಕ್ಕೂ ನೀವು ಬಂಗಾರಪ್ಪ ಶಿಷ್ಯರೇ ಆಗಿದ್ರೆ ನಿಮ್ಮಲ್ಲೂ ಬಂಗಾರದ ಸ್ವಾಭಿಮಾನವೇ ಇದ್ರೆ ಸಿದ್ದು ಫೋಟೋವನ್ನು ಜನರ ಮನಸ್ಸಿನಿಂದ ತೆಗೆಸೋಕಾಗುತ್ತಾ ಸಿದ್ದರಾಮಯ್ಯ ಫೋಟೋವನ್ನ ಕೀಳಿಸಿದ ಡಿಕೆ ಬ್ರದರ್ಸ್ 2023 ರ ಚುನಾವಣೆಯ ಫಲಿತಾಂಶದ ಬಳಿಕ ತಾವಾಗಿಯೇ ಸಿದ್ದು ಕಿ ಜೈ ಎನ್ನಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ತಾವಾಗಿಯೇ ಈ ಕೆಲಸ ಮಾಡಿಸಿದರೋ ಅಥವಾ ಡಿಕೆ ಬ್ರದರ್ಸ್ ಬೆಂಬಲಿಗರೇ ಮಾಡಿದ್ರು ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅನ್ನೋ ನಾಯಕನ ಗುಣಕ್ಕೆ ಕಳಂಕದ ಮಸಿಯನ್ನಂತೂ ಬೆಳೆದಿದ್ದಾರೆ ಸದ್ಯ ಡಿಕೆ ಬಣ ಮತ್ತಷ್ಟು ಬೆಚ್ಚಿ ಬೀಳುವಂತೆ ಮಾಡಿರೋದು ಸಿದ್ದು ಶಿಷ್ಯ ಸುಧಾಕರ್ ಮಾತು ಸಿಎಲ್ಪಿ ನಾಯಕರು ಸಿಎಂ ಆಗ್ತಾರೆ ಅಂದಿದ್ದೇಕೆ ಸುಧಾಕರ್ ಕಾಂಗ್ರೆಸ್ ಪಕ್ಷದ ಸಂಪ್ರದಾಯ ಕೆಪಿಸಿಸಿ ಅಧ್ಯಕ್ಷರು ಯಾರು ಇರ್ತಾರೋ ಅವರೇ ಸಿಎಂ ಅಭ್ಯರ್ಥಿ ಆಗುತ್ತಾರೆ ಆದರೆ ಸಿದ್ದು ಶಿಷ್ಯ ಹಾಲಿ ಆರೋಗ್ಯ ಸಚಿವ ಸುಧಾಕರ್ ಸಿಎಲ್ಪಿ ನಾಯಕರು ಸಿಎಂ ಆಗ್ತಾರೆ ಎಂದಿದ್ದಾರೆ ಈ ಹೇಳಿಕೆಗೆ ಇದೀಗ ಡಿಕೆ ಬಣವನ್ನ ಪತರಗುಟ್ಟುವಂತೆ ಮಾಡಿಬಿಟ್ಟಿದೆ ದಲಿತ ಸಿಎಂ ಚರ್ಚೆಯ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಂಗಳವಾರ ಪ್ರತಿಕ್ರಿಯೆ ನೀಡಿದ ಅವರು ಇದು ಕಾಂಗ್ರೆಸ್ ಆಂತರಿಕ ವಿಚಾರ ಆದರೆ ಕಾಂಗ್ರೆಸ್ನಲ್ಲಿ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರುತ್ತಾರೋ ಅಥವಾ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುತ್ತಾರೋ ಅವರೇ ಮುಂದಿನ ಸಿಎಂ ಆಗುತ್ತಾರೆ ಇದು ಆ ಪಕ್ಷದಲ್ಲಿ ನಡೆದುಕೊಂಡು ಬಂದ ಸಂಪ್ರದಾಯ ಎಂದು ಹೇಳಿದ್ದಾರೆ ಈ ಮೂಲಕ ಒಂದೇ ಕಲ್ಲಿನಿಂದ ಮೂರು ಹಕ್ಕಿ ಹೊಡೆಯೋ ತಂತ್ರ ಹೆಣೆದಿದ್ದಾರೆ ಒಂದು ಕಡೆ ತಮ್ಮ ಗುರು ಸಿದ್ದು ಕಿ ಜೈ ಅನ್ನೋ ಮೂಲಕ ಮುನಿಯಪ್ಪ ಹಾಗೂ ಡಿಕೆ ಶಿವಕುಮಾರ್ಗೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ ಕಮಲದೊಳಗಿನ ಸಿದ್ದು ಶಿಷ್ಯ ಪಡೆ ಮತ್ತೆ ಸಿದ್ದುನೇ ಸಿಎಂ ಅಂತಿರೋದೇಕೆ ಇದು ನಿಜಕ್ಕೂ ಮೋಸ್ಟ್ ಇಂಟರೆಸ್ಟಿಂಗ್ ವಿಚಾರ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರವನ್ನು ಕೆಡವಿದ ಸಿದ್ದು ಸೇನೆಯ 17 ಮಂದಿ ಬಿಜೆಪಿಯಲ್ಲಿದ್ದಾರೆ ಬಹುಪಾಲು ಮಂದಿ ಸಚಿವರು ಆಗಿದ್ದಾರೆ ಆದಾಗ್ಯೂ ಕಮಲದೊಳಗಿನ ಸಿದ್ದು ಸೇನೆ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎನ್ನುತ್ತಿರುವುದು ಅಚ್ಚರಿಯ ಸಂಗತಿ ಆದರೆ ಡಿಕೆ ಶಿವಕುಮಾರ್ ಬಣಕ್ಕೆ ಸಿದ್ದು ಸೇನೆಯ ಹೇಳಿಕೆಗಳೇ ಬೆಚ್ಚಿ ಬೀಳಿಸುತ್ತಿವೆ ಮತ್ತೊಮ್ಮೆ ಬೆಳಗಾವಿಯ ಸಾಹುಕಾರ ಜೊತೆ 17 ಮಂದಿ ಕಾಂಗ್ರೆಸ್ ಸೇರಿದ್ರೆ ಕಥೆ ಏನು ಅನ್ನೋ ಭಯವೂ ಕಾಡುತ್ತಿದೆ ಇದಕ್ಕೆ ಪೂರಕ ಎನ್ನುವಂತೆ ಕೆಎನ್ ರಾಜಣ್ಣ ಕಮಲದೊಳಗಿನ ಸಿದ್ದು ಸೇನೆಯೊಂದಿಗೆ ಪದೇ ಪದೇ ಚರ್ಚೆಯನ್ನ ಮಾಡುತ್ತಿದ್ದಾರೆ ಎಲ್ಲೋ ಒಂದು ಕಡೆ ಕಮಲದೊಳಗಿನ ಸಿದ್ದು ಸೇನೆಯನ್ನು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವ ಕೆಲಸದ ಭಾಗವಾಗಿಯೇ ರಾಜಣ್ಣ ಓಡಾಡುತ್ತಿದ್ದಾರೆ ಎನ್ನಲಾಗುತ್ತಿದೆ ಒಂದು ವೇಳೆ 17 ಮಂದಿಯ ಸಿದ್ದು ಸೇನೆ ಮತ್ತೆ ಕಾಂಗ್ರೆಸ್ಗೆ ಬಂದರೆ ಮೊದಲು ಪೆಟ್ಟು ಬೀಳೋದು ಡಿಕೆ ಶಿವಕುಮಾರ್ಗೆ ಅಲ್ಲದೆ ಮುಂದಿನ ಸಿಎಂ ಸಿಎಲ್ಪಿ ನಾಯಕರು ಆಗ್ತಾರೆ ಅನ್ನೋ ಸುಧಾಕರ್ ಮಾತು ಹಲವು ಅನುಮಾನಗಳಿಗೆ ಪುಷ್ಟಿ ನೀಡುತ್ತಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಿಸೋಕಾಗಿಗೆ ಸಿದ್ದು ಸೇನೆ ವಾಪಸ್
ಹೌದು. ಡಿಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸೋದಕ್ಕಾಗಿಯೇ ಸಾಹುಕಾರ್ 17 ಮಂದಿಯೊಂದಿಗೆ ಮತ್ತೆ ಕಾಂಗ್ರೆಸ್ ಸೇರುತ್ತಾರೆ ಎನ್ನಲಾಗುತ್ತಿದೆ. ಇದೇ ಕಾರಣಕ್ಕೆ ನೋಡಿ, ಸುಧಾಕರ್ ಕೆಪಿಸಿಸಿ ಅಧ್ಯಕ್ಷರಷ್ಟೇ ಅಲ್ಲ, ಸಿಎಲ್ಪಿ ನಾಯಕರು ಸಿಎಂ ಆಗ್ತಾರೆ ಅನ್ನೋ ಮೂಲಕ ಮುನಿಯಪ್ಪ ಡಿಕೆಗೆ ಡಿಚ್ಚಿ ಕೊಟ್ಟಿದ್ದಾರೆ. ಕೇವಲ ರಾಜಣ್ಣ ಅಷ್ಟೇ ಅಲ್ಲ, ಬಸವರಾಜ ರಾಯರೆಡ್ಡಿ ಸಹ ಕಮಲದೊಳಗಿನ ಸಿದ್ದು ಸೇನೆ ಮತ್ತೆ ಪಕ್ಷಕ್ಕೆ ವಾಪಸ್ ಆಗುತ್ತೆ ಅನ್ನೋ ಸಂದೇಶವನ್ನೇ ನೀಡುತ್ತಿದ್ದಾರೆ. ಇದೇ ಕಾರಣಕ್ಕೆ ಬಿಜೆಪಿಯೊಳಗಿದ್ರು, ಬಿಜೆಪಿಯ ಸಚಿವರೇ ಆಗಿದ್ರು, ಸಿದ್ದು ಶಿಷ್ಯರು ಕಾಂಗ್ರೆಸ್ ಪಕ್ಷದ ಮುಂದಿನ ಸಿಎಂ ಸಿದ್ದರಾಮಯ್ಯ ಅಂತಲೇ ಮಾತಾಡುತ್ತಿದ್ದಾರೆ. ಸಿಪಿ ಯೋಗೇಶ್ವರ್ ಅಂತೂ ರಾಜ್ಯದಲ್ಲಿ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಜನರ ಬೆಂಬಲ ಇರೋದು ಸಿದ್ದರಾಮಯ್ಯರಿಗಷ್ಟೇ. ಡಿಕೆ ಶಿವಕುಮಾರ್ ಹಗಲುಗನಸು ಕಾಣುತ್ತಿದ್ದಾರೆ ಅನ್ನೋ ಮೂಲಕ ಬೇರೆಯದ್ದೇ ಸಂದೇಶವನ್ನು ನೀಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಬಣದ ನಿದ್ದೆಗೆಡಿಸುತ್ತಾರ ಸಿದ್ದು ಶಿಷ್ಯರು? 17 ಮಂದಿಯ ಸಿದ್ದು ಸೇನೆ ಕೈಪಕ್ಷ ಸೇರುತ್ತಾ, ಇಲ್ಲ ಪಕ್ಷದಾಚೆಯೇ ನಿಂತು ಸಿದ್ದು ಬೆಂಬಲಕ್ಕೆ ನಿಲ್ಲುತ್ತಾ? ಸುಧಾಕರ್ ಹೇಳಿಕೆಯ ಹಿಂದಿನ ಅಸಲಿಯತ್ತೇನು? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.